ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಈ ಬಗ್ಗೆ ಎಂ ಬಿ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ. ತರಾತುರಿಯಲ್ಲಿ ಶೆಟ್ಟರ್ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಆಮಿಷ ಒಡ್ಡಿದ್ರ ಬಿಜೆಪಿಯವರು, ಏನಾದರೂ ಒತ್ತಡ ಇತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ಗೆ ಬರಮಾಡಿಕೊಂಡು ಟಿಕೆಟನ್ನು ಕೊಟ್ಟಿದ್ವಿ, ಚುನಾವಣೆಯಲ್ಲಿ ಸೋತರು, ಬಳಿಕ ಎಂ ಎಲ್ ಸಿ ಸ್ಥಾನವನ್ನು ನೀಡಿದ್ವಿ, ಅವರು ಏನು ಕಾರಣ ಕೊಡ್ತಾರೆ ಅಂತ ನೋಡೋಣ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ತುಂಬ ಆಶ್ಚರ್ಯ ಆಯಿತು ಅಂತೇಳಿ ಎಂ ಬಿ ಪಾಟೀಲ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಹಾಗೆಯೇ ಜಗದೀಶ್ ಶೆಟ್ಟರ್ ಅವರು, ಅವರಿಗೆ ಚುನಾವಣೆಯಲ್ಲಿ ನಾವು ಟಿಕೆಟನ್ನು ಕೊಟ್ಟಿದ್ವಿ, ಸೋತಾದರು, ಸೋತ ಬಳಿಕ ಪಕ್ಷದಲ್ಲಿ ಹಿರಿಯರು ಎನ್ನುವಂಥ ಕಾರಣಕ್ಕಾಗಿ ಅವರನ್ನು ಎಂ ಎಲ್ ಸಿ ಮಾಡಿದ್ವಿ, ಆದರೂ ಕೂಡ ಅವರು ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ, ಕಾರಣ ಏನಂತ ಗೊತ್ತಿಲ್ಲ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನೂ ಕೂಡ ಈ ವಿಷಯ ತಿಳಿದು ಆಶ್ಚರ್ಯ ಆಯಿತು. ಮತ್ತು ಇದೊಂದು ಅತ್ಯಂತ ದುರದೃಷ್ಟಕರ ವಿಚಾರ. ಯಾಕಂದರೆ ಶೆಟ್ಟರ್ ಅವ್ರಿಗೆ ಹೋದ ಚುನಾವಣೆಯಲ್ಲಿ ಬಿಜೆಪಿಯವರು ಅವರ ಮತಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಾಗಲೂ ಕೂಡ ಅವ್ರಿಗೆ ಕೇವಲ ಒಂದು ಟಿಕೆಟನ್ನು ಕೇಳ್ತಾ ಇದ್ರು. ಅವರು ಹಾಲಿ ಶಾಸಕರಿದ್ದರು ಕೂಡ ಅವ್ರಿಗೆ ಟಿಕೆಟನ್ನು ನಿರಾಕರಿಸಿದ್ರು. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬರಮಾಡಿಕೊಂಡು ಅವ್ರಿಗೆ ನಾವು ಟಿಕೆಟನ್ನು ಕೊಟ್ಟಿದ್ವಿ. ಚುನಾವಣೆಯಲ್ಲಿ ಅವರು ಪರಾಭವಗೊಂಡ್ರು, ಅದೊಂದು ಬೇರೆ ವಿಚಾರ. ಅದಾಗಲೂ ಕೂಡ ಅವ್ರನ್ನ ನಾವು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.